हलो एंड वेलकम टू आइडियाज़ फोरम नानु निम्म अमरेश इवत्तु नावु तमिळ्नाडु राज्यद 11ने तरगति इतिहासवन्न अध्ययन माडुत्तेवि चाप्टर 1 अड्वेंट्स आफ् दि अरब्स एंड तुर्क्स ओंदु अरब्बरु मत्तु तुर्कर ओंदु आगमन याव तर इत्तु अंत नावु डिस्कशन माडोणंते बिफोर गोयिंग टू दैट ओंदु ईग नावु एंट्री कोट्टिद्दीवि मेडिवल हिस्ट्रीगे एंट्री कोट्टिद्दीवि नावु मध्यकालीन युगक्के नावु ईग कालिट्टिद्दीवि ओके मेडिवल हिस्ट्री नावु याव तर डिवाइड माड्तीवप्प अंद्रे ओंदु अर्ली मेडिवल अथवा ओंदु आरंभिक मध्यकालीन युग अंत करितीवि इन्नोंदु लेटर मेडिवल पीरियड अथवा नंतर मध्यकालीन युग अंत नावु करितीवि सो टाइम फ्रेम नोडिद्रे नोडि ಕ್ರಿಸ್ತ ಶಕ 700 ರಿಂದ 1200 ವರೆಗೆ ನಾವು ಏನು ಕರಿತೀವಿ ಆರಂಭಿಕ ಮಧ್ಯಕಾಲೀನ ಯುಗ ಅಂತ ಕರೆದರೆ ಕ್ರಿಸ್ತ ಶಕ 1200 ರಿಂದ ಅಪ್ರಾಕ್ಸಿಮೇಟ್ಲಿ 1700 ವರೆಗೆ ನಾವು ಕರಿತೀವಿ ನಂತರ ಮಧ್ಯಕಾಲೀನ ಯುಗ ಅಂತ ಕರಿತೀವಿ ಸೊ ಅರ್ಲಿ ಮಿಡಿವಲ್ ಮತ್ತು ಲೇಟರ್ ಮಿಡಿವಲ್ ಅಂತ ಕರಿತೀವಿ ಸೊ ಈಗ ನಾವು ಅರ್ಲಿ ಮಿಡಿವಲ್ ಪೀರಿಯಡಲ್ಲಿ ಅದೀವ ಓಕೆ ಸೊ ಈಗ ಒಂದು ಚಾಪ್ಟರ್ ಪಾರ್ಟ್ 1 ಆಗಿರತ್ತೆ ಎಸ್ ನಿಮ್ಗೆ ಗೊತ್ತಿರೋ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫಾರ್ ಮತ್ತಿಂದ ನಿಮಗೆ ಒಂದು ಈಸಿಯಾಗಿ ಸಿಗಲಿ ಅಂತ ನಾವು ಈಗ ಪ್ರತ್ಯೇಕ ಪ್ಲೇಲಿಸ್ಟ್ ಮಾಡ್ತಾ ಇದ್ದೀವಿ ಲೈಕ್ ಎಲ್ಲ ಒಂದು ಎನ್ ಸಿ ಆರ್ ಟಿ ವಿಡಿಯೋ ಆಗಿರ್ಬೋದು ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋ ಆಗಿರ್ತೈತಿ ಎಲ್ಲ ತಮಿಳ್ನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು ಜಿ ಕೆ ಟ್ರಿಕ್ಸ್ ವಿಡಿಯೋ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಸಂಪೂರ್ಣವಾಗಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀವಿ ಈಗ ನೀವು ಎಲ್ಲಿ ಈಸಿಯಾಗಿ ನೋಡ್ಕೊತಾ ಹೋಗ್ಬೋದು ಪ್ರತಿಯೊಂದು ವಿಡಿಯೋ ನೀವು ಸಿಕ್ವೆನ್ಸ್ ಆಗಿ ನೋಡ್ಕೊತಾ ಹೋಗ್ತೀರಾ ಇನ್ನು ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯ ಆಗಿರ್ತೈತಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಈ ಕೂಡಲೇ ಜಾಯ್ನ್ ಆಗಿರಿ ಓಕೆ ಎಸ್ ಹಾಂ ನೋಡಿ ಈಗ ಫಸ್ಟು ಅಡ್ವೆಂಟ್ಸ್ ಆಫ್ ದಿ ಅರಬ್ಸ್ ಆ್ಯಂಡ್ ತುರ್ಕ್ಸ್ ಯಾವ ಥರ ಒಂದು ಅರಬ್ಬರು ಮತ್ತು ತುರ್ಕರು ನಮ್ಮ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಯಾವ ಥರ ಒಂದು ಅಟ್ಯಾಕ್ ಆಗ್ತಾವೆ ಒಂದು ಯಾವ ಥರ ಒಂದು ಇವರು ಬರ್ತಾರೆ ಅಂತ ನಾವು ನೋಡ್ಕೊಂಬರೋಣ ಅಂತ ಓಕೆ ಹ್ಞೂ ನೋಡಿ ಬಿಫೋರ್ ಗೋಯಿಂಗ್ ಟು ಅರಬ್ ಕಾಂಕ್ವೆಸ್ಟ್ ಆಫ್ ಸಿಂಧ್ ಯಾವ ಥರ ಒಂದು ಅರಬ್ಬರು ಒಂದು ಸಿಂಧ್ ಪ್ರಾಂತ್ಯದ ಮೇಲೆ ಯಾವ ಥರ ಒಂದು ಅಟ್ಯಾಕ್ ಮಾಡ್ತಾರೆ ಅಂತ ನೋಡೋ ಬದಲು ನಾವು ಒಂದು ಇಸ್ಲಾಂ ಧರ್ಮ ಯಾವ ಥರ ಒಂದು ಹುಟ್ಟುಕುವಂತ ನೋಡ್ಕೊಂಬರೋಣ ಓಕೆ ನೋಡಿ ದ ರಿಲಿಜಿಯನ್ ಇಸ್ಲಾಂ ವಾಸ್ ಬಾರ್ನ್ ಆ್ಯಟ್ ಮೆಕ್ಕಾ ಇನ್ ಅರೇಬಿಯಾ ಒಂದು ಮಾಡರ್ನ್ ಡೇ ಸೌದಿ ಅರೇಬಿಯಾ ಇದೆಲ್ಲ ಸೌದಿ ಅರೇಬಿಯಾ ಒಂದು ಮೆಕ್ಕಾದಲ್ಲಿ ಏನಪ್ಪ ಅಂದರೆ ಈ ಒಂದು ರಿಲಿಜಿಯಸ್ ಒಂದು ಇಸ್ಲಾಂ ಧರ್ಮ ಅಥವಾ ಇಸ್ಲಾಂ ಧರ್ಮ ಯಾವ ಥರ ಒಂದು ಹುಟ್ಟುಕುವಂತ ಅಲ್ಲಿ ಹುಟ್ಟುಕೊಂತು ಫೋ ಇದರ ಒಂದು ಫೌಂಡ್ರಿ ಯಾರಪ್ಪ ಫೌಂಡ್ರಿ ಯಾರಂದರೆ ಪ್ರಾಫೆಟ್ ಮೊಹಮ್ಮದ್ ಒಂದು ಪ್ರವಾದಿ ಮೊಹಮ್ಮದ್ ಅಥವಾ ನಾವೇನು ಕರಿತೀವಿ ಮೊಹಮ್ಮದ್ ಪೈಗಂಬರ ಇದರ ಒಂದು ಸಂಸ್ಥಾಪಕರು ಒಂದು ರಿಲಿಜಿಯಸ್ ಇಸ್ಲಾಮ್ನ ಒಂದು ಇಸ್ಲಾಂ ಧರ್ಮವನ್ನು ಒಂದು ಹುಟ್ಟು ಹಾಕಿದವರು ಯಾರಪ್ಪ ಅಂದರೆ ಪ್ರವಾದಿ ಮೊಹಮ್ಮದ್ ಅಥವಾ ಮೊಹಮ್ಮದ್ ಪೈಗಂಬರು ಓಕೆ ಬಟ್ ಹೀಸ್ ಟೀಚಿಂಗ್ಸ್ ಮೇಡ್ ದ ವೆಲ್ದಿ ಪೀಪಲ್ ಆಫ್ ಮೆಕ್ಕಾ ಹೀಸ್ ಎನಿಮೀಸ್ ಇವರೇನು ಮಾಡ್ತಾರೆ ಇವರು ಆ ಒಂದು ಧರ್ಮವನ್ನು ಏನು ತಮ್ಮ ಧರ್ಮವನ್ನು ಏನು ಮಾಡ್ತಾರೆ ಆ ಒಂದು ಉಪದೇಶ ಮಾಡ್ತಿರ್ತಾರಲ್ಲ ಸೊ ಒಂದು ಉಪದೇಶ ಏನಪ್ಪ ಅಂದರೆ ಇವರು ಒಂದು ಉಪದೇಶ ಒಂದು ಯೂನಿವರ್ಸಲ್ ಬ್ರದರ್ಹುಡ್ ಆಗಿರ್ತೈತಿ ಮೀನ್ಸ್ ಒಂದು ಸಹೋದರ ಎಲ್ಲರೂ ಏನಪ್ಪ ಅಂದರೆ ಒಂದು ಸಹೋದರತ್ವದಿಂದ ಕಾಣಬೇಕು ಮತ್ತು ಒಂದು ಹಜ್ ಯಾತ್ರೆ ಮಾಡಬೇಕು ಈ ಥರ ಒಂದು ಏನಪ್ಪ ಅಂದರೆ ಅವರ ಒಂದು ಉಪದೇಶ ಇದು ಇವರೇ ಅಲ್ಲಿರುವಂಥ ಒಂದು ಶ್ರೀಮಂತರು ಏನು ಮಾಡ್ತಾರೆ ಇದನ್ನು ಆಗ್ತಿರಲ್ಲ ಇದರ ಪಾಲನೆ ಮಾಡೋಕೆ ಆಗ್ತಿರಲ್ಲ ಓಕೆ ಇವರೇನು ಮಾಡ್ತಾರೆ ಆ ಒಂದು ಪ್ರವಾದಿ ಮೊಹಮ್ಮದರಿಗೆ ಏನು ಮಾಡ್ತಾರೆ ಇವರು ಅಲ್ಲಿರುವಂಥ ಒಂದು ನಾವು ಈ ಥರ ಪಾಲನೆ ಮಾಡೋಂಗಿಲ್ಲ ಸೊ ನೀವೇನು ನೋಡೋಣ ಇನ್ನು ಅವ್ರ ಮೇಲೆ ದಂಗೆ ಆಗ್ತಾರೆ ಅವ್ರ ಮೇಲೆ ದಂಗೆ ಹಬ್ಬಿಸ್ಬಿಡ್ತಾರೆ ಯಾರು ಈ ಶ್ರೀಮಂತರು ಆ ಒಂದು ಪ್ರವಾದಿ ಮೊಹಮ್ಮದರ ಮೇಲೆ ಏನು ಮಾಡ್ತಾರೆ ದಂಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇದರಿಂದ ಏನಾಗುತ್ತೆ ಪ್ರವಾದಿ ಮೊಹಮ್ಮದರು ಮೆಕ್ಕಾಯಿಂದ ಮದೀನಾಕ್ಕೆ ಹೋಗಬೇಕಾಗುತ್ತೆ ಓಕೆ ಸೊ ದೇರ್ ಫೋರ್ ಹಿ ಮೈಗ್ರೇಟೆಡ್ ಟು ಮದೀನಾ ಇನ್ 622 AD ವಿಚ್ ವಾಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಮುಸ್ಲಿಂ ಕ್ಯಾಲೆಂಡರ್ ಆ್ಯಂಡ್ ದ ಮುಸ್ಲಿಂ ಎರಾ ಕಾಲ್ಡ್ ಹಿಜ್ರಾ ನೋಡಿ ಆ ಒಂದು ಟೈಮ್ ಪೀರಿಯಡ್ ಕ್ರಿಸ್ತ ಶಕ 622 ಓಕೆ ಮೆಕ್ಕಾ ಅವರು ಮೆಕ್ಕಾಯಿಂದ ಮದೀನಾಗೆ ಟ್ರಾವೆಲ್ ಮಾಡ್ತಾರೆ ಯಾರು ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದೀನಾ ಟ್ರಾವೆಲ್ ಮಾಡೋದು ಒಂದು ಟೈಮ್ ಪೀರಿಯಡ್ ಅದು ಯಾವುದು ಕ್ರಿಸ್ತ ಶಕ 622 ಅದನ್ನೇನು ಮಾಡ್ತಾರೆ ಇವರು ಮುಸ್ಲಿಂ ಕ್ಯಾಲೆಂಡರ್ ಸ್ಟಾರ್ಟಿಂಗ್ ಒಂದು ಮುಸ್ಲಿಂ ಕ್ಯಾಲೆಂಡರ್ ಯಾವ ಥರ ನಾವು ಹಿಂದೂಗಳು ಕ್ರಿಸ್ತ ಶಕೆ ಅಥವಾ ಯೂಸ್ ಮಾಡ್ತೀವಲ್ಲ ಸೊ ಇವರೇನು ಮಾಡ್ತಾರೆ ಕ್ರಿಸ್ತ ಒಂದು 622 ಏನು ಮಾಡ್ತಾರೆ ಇವರು ಮುಸ್ಲಿಂ ಕ್ಯಾಲೆಂಡರ್ ಸ್ಟಾರ್ಟ್ ಮಾಡ್ಕೊತಾರೆ ಓಕೆ ನಾವು ಕ್ರಿಸ್ತ ಶಕ ಒಂದು ಶಕ ಯಾರ ಅಂತವೇ ನೋಡಿ ಓಕೆ ಸೊ ಇವರೇನು ಮಾಡ್ತಾರೆ ಈ ಒಂದು ಕ್ರಿಸ್ತ ಶಕ 622 ಸ್ಟಾರ್ಟ್ ಆಗುತ್ತೆ ಇವರು ಮುಸ್ಲಿಂ ಕ್ಯಾಲೆಂಡರ್ ಓಕೆ ಸೊ ಮುಸ್ಲಿಂ ಎರಾ ಕಾಲ್ಡ್ ಹಿಜ್ರಾ ಇವರು ಏನು ಕರ್ತಾರೆ ಒಂದು ಮುಸ್ಲಿಂ ಯುಗವನ್ನು ಏನು ಮಾಡ್ತಾರೆ ಹಿಜ್ರಾ ಅಂತ ಕರೀತಾರೆ ಓಕೆ ನೋಡಿ ಆಫ್ಟರ್ 8 ಇಯರ್ಸ್ ಹಿ ರಿಟರ್ನ್ ಟು ಮೆಕ್ಕಾ ವಿತ್ ಹಿಸ್ ಫಾಲೋವರ್ಸ್ ಇವರು 8 ವರ್ಷಗಳ ನಂತರ ಏನು ಮಾಡ್ತಾರೆ ತಮ್ಮ ಅನುಯಾಯಿಗಳಿಂದ ಏನು ಮಾಡ್ತಾರೆ ಇವರು ಮಳ್ಳಿ ಮೆಕ್ಕಾಗೆ ಬರ್ತಾರೆ ಹೊಳ್ಳಿ ಮೆಕ್ಕಾಗೆ ಬರ್ತಾರೆ ಸೊ ಆ ಒಂದು 632 ಏನಂತ ಇವರೊಂದು ನಿಧನ ಆಗ್ತಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು 622 ಒಂದು ನಿಧನರಾಗ್ತಾರೆ 632 ಓಕೆ ಹ್ಞೂ ನೋಡಿ ದ ಫಾಲೋವರ್ಸ್ ಆಫ್ ಮೊಹಮ್ಮದ್ ಸೆಟಪ್ ಆ್ಯನ್ ಎಂಪೈರ್ ಕಾಲ್ಡ್ ಕ್ಯಾಲಿಫೈಟ್ಸ್ ಇವರ ಒಂದು ಫಾಲೋವರ್ಸ್ ಇವರ ಒಂದು ಅನುಯಾಯಿಗಳು ಏನು ಮಾಡ್ತಾರೆ ಒಂದು ಸಣ್ಣ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂತ ಬರ್ತಾರೆ ಆ ಒಂದು ಅದರಲ್ಲಿ ಒಂದು ಏನು ಕರಿತೀವಿ ನಾವು ಇವರೊಂದು ಅನುಯಾಯಿಗಳನ್ನು ಅಥವಾ ಒಂದು ಕ್ಯಾಲಿಫೈಟ್ಸ್ ಅಂತ ಒಂದು ಏನು ಸಣ್ಣ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಬರ್ತಾರೆ ಓಕೆ ದ ಕ್ಯಾಲಿಫ್ ಮೀನ್ಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಪ್ರಾಫೆಟ್ ಮೊಹಮ್ಮದ್ ಓಕೆ ಒಂದು ಕ್ಯಾಲಿಫರ್ ಅಂದರೆ ಏನಪ್ಪ ಕ್ಯಾಲಿಫರ್ ಅಂದರೆ ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಪ್ರತಿನಿಧಿಗಳನ್ನು ನಾವೇನು ಕರಿತೀವಿ ನಾವು
ಖಲೀಫ್ ಅಂತ ಕರೆದ್ವಿ, ಖಲೀಫರು ಅಥವಾ ಒಂದು ಖಲೀಫ್ಸ್ ಅಂತ ಕರಿತೀವಿ ನಾವು ಖಲೀಫರು. ಇವರು ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ ಒಂದು ಪ್ರತಿನಿಧಿಗಳಾಗಿದ್ದರು. ಸೊ ದ ಉಮ್ಮಯ್ಯದ್ಸ್ ಆ್ಯಂಡ್ ಅಪ್ಪಾಸಿದ್ಸ್ ವರ್ ದ ಕಾಲ್ಡ್ ಖಲೀಫ್ಸ್ ಅಂತ. ಓಕೆ, ಸೊ ಅರ್ಲಿ ಖಲೀಫರ್ ಯಾರಪ್ಪ ಅಂದರೆ ಉಮ್ಮಯ್ಯದ್ಸ್ ಮತ್ತು ಅಬ್ಬಾಸಿದ್ಸ್, ಇವರು ಒಂದು ಅರ್ಲಿ ಖಲೀಫರ್ ಆಗಿದ್ದರು. ಓಕೆ, ಖಲೀಫರ್ ಅಂದರೆ ಏನಪ್ಪ ಅಂದರೆ ಇವರು ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಹೆಡ್. ಓಕೆ, ಯಾವ ಥರ ಅಂದರೆ ಇವರು ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಹೆಡ್. ಯಾವ ಥರ ಅಂದರೆ ಇವರು ಒಂದು ಧಾರ್ಮಿಕ ಮತ್ತು ಒಂದು ರಾಜಕೀಯದ ಒಂದು ಏನಪ್ಪ ಅಂದರೆ ಹೆಡ್ ಗುರು ಆಗಿದ್ದರು. ಸೊ ಇವರ ಮಾತು ಏನಪ್ಪ ಅಂದರೆ ಕೇಳಬೇಕಿತ್ತು ಎಲ್ಲ ರಾಜರು ಏನಪ್ಪ ಅಂದರೆ ಏನಾದರೂ ಒಂದು ಯುದ್ಧ ಮಾಡಬೇಕು ಅಂದರೆ ಇವ್ರ ಮಾತು ಕೇಳಿ ಏನಪ್ಪ ಅಂದರೆ ಇವರು ಯುದ್ಧ ಮಾಡಬೇಕಿತ್ತು. ಯಾವ ಥರ ನಾವು ಒಂದು ನಮ್ಮ ಒಂದು ಕ್ಷತ್ರಿಯ ವಂಶದವರು ಬ್ರಾಹ್ಮಣರ ಇಟ್ಕೋತಿದ್ರಲ್ಲ, ಕ್ಷತ್ರಿಯ ವಂಶದವರು ಬ್ರಾಹ್ಮಣರನ್ನ ಇಟ್ಕೋತಿದ್ರು. ಒಂದು ಏನು ಒಂದು ಏನಾದರೂ ಒಂದು ಒಂದು ಕೇಳಬೇಕಪ್ಪ ಅಂದರೆ ಏನಾದರೂ ಒಂದು ಆಚರಣೆ ಹೋಮ ಏನಾದರೂ ಮಾಡಬೇಕಿತ್ತು ಅಂದರೆ ಇವ್ರು ಕೇಳೇ ಮಾಡಬೇಕಿತ್ತು. ಸೊ ಅದೇ ಥರ ಏನಪ್ಪ ಅಂದರೆ ಇವರು ಕೂಡ ಒಂದು ಇವ್ರದ್ದು ಬಟ್ ಯಾರ್ದು ಖಲೀಫರ್ದು ಒಂದು ಪವರ್ ಏನಿತ್ತು ಅಂದರೆ ಜಾಸ್ತಿ ಇತ್ತು. ಓಕೆ, ಇವ್ರದ್ದು ಮತ್ತು ರಿಲಿಜಿಯಸ್ ಆ್ಯಸ್ ವೆಲ್ ಆ್ಯಸ್ ಪೊಲಿಟಿಕಲ್ ಹೆಡ್ ಆಗಿದ್ದರು. ಓಕೆ, ಇದರಿಂದ ಏನಪ್ಪ ಅಂದರೆ ನಮ್ಗೆ ಗೊತ್ತಾಗುತ್ತೆ ಒಂದು ಖಲೀಫರ ಒಂದು ಒಂದು ಅವರ ಒಂದು ಪವರ್ ಜಾಸ್ತಿ ಇತ್ತು ಅಂತ ಗೊತ್ತಾಗುತ್ತೆ. ಓಕೆ, ನೋಡಿ, ಬಿಫೋರ್ ಗೋಯಿಂಗ್ ಟು ಮೊಹಮ್ಮದ್ ಬಿನ್ ಕಾಸಿಮ್ ಇನ್ವೈಟೆಡ್ ಸಿಂಧ್, ಒಂದು MBQ ಅಂತ ಕರಿತೀವಿ ನಾವು, MBQ ಶಾರ್ಟ್ ಫಾರ್ಮ್ MBQ ಮೊಹಮ್ಮದ್ ಬಿನ್ ಕಾಸಿಮ್ ಸಿಂಧ್ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಸಲ ಅಟ್ಯಾಕ್ ಮಾಡಿದ್ರು. ಎಲ್ಲಿ? ಸಿಂಧ್ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾರಪ್ಪ ಅಂದರೆ ಹಜಜ್ ಬಿನ್ ಯೂಸುಫ್ ಅವರು ಏನು ಮಾಡಿದರು, ಸಿಂಧ್ ಮೇಲೆ ಅಟ್ಯಾಕ್ ಮಾಡಿದರು. ಯಾಕಪ್ಪ ಅಂದರೆ ಅವನು ಸಿಂಧರ ರಾಜ ಯಾರು? ದಾಹಿರ್ ಅಂತ. ಓಕೆ, ಮ್ಯಾಪ್ ಬುಕ್ ಅಂತ ನೋಡೋಣ, ಮ್ಯಾಪ್ ಬುಕ್ ಅಂತ ನಿಮಗೆ ವೆಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಒಂದು ಹಜಜ್ ಬಿನ್ ಯೂಸುಫ್ ಅವರು ಸಿಂಧ್ ಮೇಲೆ ಅಟ್ಯಾಕ್ ಮಾಡಿರ್ತಾರಂತ ಅರ್ಲಿ. ಓಕೆ, ಹಜಜ್ ಬಿನ್ ಯೂಸುಫ್ ಅವನು ಅಲ್ಲಿ ಪರ್ಷಿಯನ್ ಕಿಂಗ್ ಇರ್ತಾನೆ, ಇವನು ಸಿಂಧ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯಾಕೆ ಅಟ್ಯಾಕ್ ಮಾಡ್ತಾನೆ ಅಂದರೆ ಈ ಒಂದು ಸಿಂಧ್ ಪ್ರಾಂತ್ಯ ಇದೆಯಲ್ಲ, ಸಿಂಧ್ ಪ್ರಾಂತ್ಯ ಇಲ್ಲಿ ಏನಾಗುತ್ತೆ ಅಂದರು ಶಿಪ್ ಹೋಗ್ತಿರ್ತಾವೆ. ಓಕೆ, ನಿಮ್ಗೆ ಗೊತ್ತಿರುವಾಗೆ ಶಿಪ್ ಇಲ್ಲಿಂದ ಹೋಗ್ತಿರ್ತಾವೆ. ಓಕೆ, ಸೊ ಒಂದು ಪರ್ಷಿಯನ್ಗೆ ಶಿಪ್ ಹೋಗ್ತಿರ್ತಾವೆ. ಇವ್ರು ಏನು ಮಾಡ್ತಾರೆ, ಅಲ್ಲಿರುವಂಥ ಸಿಂಧ್ನಲ್ಲಿರುವಂಥ ಜನರು ಏನು ಮಾಡ್ತಿರ್ತಾರೆ, ಆ ಒಂದು ಶಿಪ್ನ ಅಥವಾ ಒಂದು 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 ಹಡಗಿನಲ್ಲಿರುವಂಥ ಒಂದು ಸರಕುಗಳನ್ನು ಏನು ಮಾಡ್ತಾರೆ, ಇವರು ಕದೀತಿರ್ತಾರೆ. ಒಂದು ಪೈರಸಿ ಆಗ್ತಿರ್ತೈತೆ, ಇಲ್ಲಿ ಪೈರಸಿ ಆಗ್ತಿರ್ತೈತೆ. ಸೊ ಇವನೇನು ಮಾಡ್ತಾನೆ, ಒಂದು ಕಂಪ್ಲೇಂಟ್ ಮಾಡ್ತಾನೆ, ರಾಜ ನೀನು ನೋಡು ನಮ್ಮ ನಿಮ್ಮಲ್ಲಿರುವಂಥ ಒಂದು ಏನು ಮಾಡಿ ನಿಮ್ಮಲ್ಲಿರುವಂಥ ಒಂದು ಏನು ಜನರು ಏನು ಮಾಡ್ತಾರೆ, ನಮ್ಮ ಶಿಪ್ಪನ್ನು ಕದೀತಾರೆ. ಸೊ ಇವನ ಇದಕ್ಕೆ ಬದಲಿ ನೀ ಕಂಪನ್ಸೇಷನ್ ಕೊಡು ನನಗೆ, ನಂಗೆ ಇದ್ರ ಬದಲಿ ನೀ ನನಗೊಂದು ರೊಕ್ಕ ಕೊಡು. ಓಕೆ, ನಂಗೆ ಸರಕು ನಿಮ್ಮವರು ನಮ್ಮ ಸರಕುಗಳನ್ನ ಇವರು ಕದ್ದಿದ್ದಾರೆ, ನಂಗೆ ರೊಕ್ಕ ಕೊಡು, ಅದ್ರ ಬದಲಿ ರೊಕ್ಕ ಕೊಡು ಅಂತ ಹೇಳ್ತಾನೆ. ಸೊ ಇವನೇನು ಮಾಡ್ತಾನೆ, ನಂಗೆ ಆಗೋದಿಲ್ಲ, ನಂಗೆ ಗೊತ್ತಿಲ್ಲ ಅಂತಾನೆ. ಸೊ ಇದರಿಂದ ಏನಾಗುತ್ತೆ, ಇವನು ಅಟ್ಯಾಕ್ ಮಾಡ್ತಾನೆ ಸಿಂಧ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ ವೆಲ್, ದಾಹಿರ್ ಏನು ಮಾಡ್ತಾನೆ, ಫಸ್ಟ್ ಟೈಮ್ ಇವನನ್ನು ಸೋಲಿಸ್ತಾನೆ. ಯಾರು? ಹಜಜ್ ಬಿನ್ ಯೂಸುಫ್ನ ಸೋಲಿಸ್ತಾನೆ. ಇದರಿಂದ ಏನಾಗುತ್ತೆ, ಇವನು ಏನು ಮಾಡ್ತಾನೆ, ಹಜಜ್ ಬಿನ್ ಯೂಸುಫ್ ಏನು ಮಾಡ್ತಾನೆ, ಸೀದಾ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಅಲ್ಲೇ ಖಲೀಫರ್ಗೆ ಕಂಪ್ಲೇಂಟ್ ಮಾಡ್ತಾನೆ. ಓಕೆ, ಖಲೀಫರ್ಗೆ ಕಂಪ್ಲೇಂಟ್ ಮಾಡ್ತಾನೆ. ಓಕೆ, ಸೊ ಇದೇನಾಗುತ್ತಪ್ಪ, ಅವ್ರು ಖಲೀಫರ್ ಏನು ಮಾಡ್ತಾರೆ, ಇವಂಗೆ ಅಟ್ಯಾಕ್ ಮಾಡಂತಾರೆ ಹೇಳ್ತಾರೆ. ಹೊಳ್ಳಿ ಇನ್ನೊಂದು ಸಲ ಏನು, ರಿಲಿಜಿಯಸ್ ವಾರ್. ಯಾವ ಥರ ಅಂದರೆ ನಾವು ಏನು ಕರಿತೀವಿ, ರಿಲಿಜಿಯಸ್ ವಾರ್ ಅಥವಾ ಏನು ಕರಿತೀವಿ ನಾವು ಒಂದು ಒಂದು ಎಸ್ ವೆಲ್ ಜಿಹಾದ್ ಅಂತ ಕರಿತೀವಿ ನಾವು. ಓಕೆ, ರಿಲಿಜಿಯಸ್ ವಾರ್ ನಾವು ಜಿಹಾದ್ ಅಂತ ಕರಿತೀವಿ. ಸೊ ಅವರು ಒಂದು ಅವರದ ಒಂದು ಧರ್ಮದ ಒಂದು ಉಪದೇಶಗಳನ್ನು ಮಾಡ್ಕೊತ ಹೋಗೋದು. ಸೊ ಇದನ್ನು ಏನು ಕರಿತೀವಿ ನಾವು, ರಿಲಿಜಿಯಸ್ ವಾರ್ ಅಥವಾ ಒಂದು ಜಿಹಾದ್ ಅಂತ ಕರಿತೀವಿ. ಸೊ ಇವರು ಏನು ಮಾಡ್ತಾರೆ, ನೆಕ್ಸ್ಟ್ ಅಟ್ಯಾಕ್ ಮಾಡ್ತಾರೆ ಯಾರ ಮುಖಾಂತರ ಅಂದರೆ ಮೊಹಮ್ಮದ್ ಬಿನ್ ಕಾಸಿಮ್ ಮುಖಾಂತರ ಅವನು ಅಟ್ಯಾಕ್ ಮಾಡ್ತಾರೆ. ಅವರ ಮೊಹಮ್ಮದ್ ಬಿನ್ ಕಾಸಿಮ್ ಏನಪ್ಪ ಅಂದರೆ ಈ ಒಂದು ಅಜಜ್ ಬಿನ್ ಯೂಸುಫ್ ಇರ್ತಾನಲ್ಲ, ಅಜಜ್ ಬಿನ್ ಯೂಸುಫ್ ಅವರ ಅಳಿ ಯಾರಪ್ಪ ಅಂದರೆ ಈ ಮೊಹಮ್ಮದ್ ಬಿನ್ ಕಾಸಿಮ್ ಆಗಿರ್ತಾನೆ. ಸೊ ಇವನೇನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ ಸಿನ್ನ. ಎಸ್, ಹಾಂ, ನೋಡಿ, ಇನ್ 712 AD ಕ್ರಿಸ್ತಶಕ 712 ಏನಪ್ಪ ಅಂದರೆ MBQ ಇನ್ವೈಟೆಡ್ ಸಿಂಧ್. ಎಸ್, ಹಿ ವಾಸ್ ಕಮಾಂಡರ್ ಆಫ್ ದಿ ಉಮ್ಮಯ್ಯದ್ಸ್ ಕಿಂಗ್ಡಮ್. ಇವನು ಏನು ಮಾಡ್ತಾನೆ, ಒಂದು ಉಮ್ಮಯ್ಯದ್ಸ್ ಕಿಂಗ್ಡಮ್ ಇತ್ತಲ್ಲ, ಅರ್ಲಿಯೆಸ್ಟ್ ಖಲೀಫರ್ ಇದ್ದರು ಉಮ್ಮಯ್ಯದ್ಸ್ ಕಿಂಗ್ಡಮ್ ಅಂತ. ಸೊ ಇವನ ಒಂದು ಅಲ್ಲಿರುವಂಥ ಒಂದು ಕಮಾಂಡರ್ ಆಗಿರ್ತಾನೆ. ಯಾರು? MBQ. ಓಕೆ, ಕಾಸಿಮ್ ಡಿಫಿಟೆಡ್ ದಾಹಿರ್ ದ ರೂಲರ್ ಆಫ್ ಸಿಂಧ್ ಆ್ಯಂಡ್ ಕಿಲ್ಡ್ ಹಿಮ್ ಇನ್ ಅ ವೆಲ್ ಕಂಟೆಸ್ಟೆಡ್ ಬ್ಯಾಟಲ್. ಇವನೇನು ಮಾಡ್ತಾನೆ, ದಾಹಿರ್ನ ಸೋಲಿಸಿ ಕಂಪ್ಲೀಟಾಗಿ ಒಂದು ಒಂದು ಏನು ಮಾಡ್ತಾನೆ, ಇವನನ್ನು ಮರಣ ಆಗ್ತಾನೆ. ಓಕೆ, ಕೊಂದ್ಬಿಡ್ತಾನೆ ಅವನಿಗೆ. ಓಕೆ, ಹೀ ಇಸ್ ಕ್ಯಾಪಿಟಲ್ ಅರೋರ್. ಇವನ ಒಂದು ಕ್ಯಾಪಿಟಲ್ ಆಗಿತ್ತು, ಸಿಂಧ್ನ ಒಂದು ಕ್ಯಾಪಿಟಲ್ ಆಗಿತ್ತು, ಅರೋರ್ ಆಗಿತ್ತು ಅಥವಾ ಒಂದು ಅಲಾರ್ ಕೋರ್ಟ್ ಆಗಿತ್ತು. ಅರೋರ್ ಅಥವಾ ಅಲಾರ್ ಕೋರ್ಟ್ ಇವರ ಒಂದು ಕ್ಯಾಪಿಟಲ್. ಓಕೆ, ಅಲಾರ್ ಕೋರ್ಟ್ ಅಥವಾ ಅಲೋರ್ ಅಂತ ಕರಿತೀವಿ ನಾವು. ಸೊ ಕಾಸಿಮ್ ಎಕ್ಸ್ಟೆಂಡೆಡ್ ಈಸ್ ಕಾಂಕೆಸ್ಟ್ ಫರ್ದರ್ ಇನ್ ಟು ಮುಲ್ತಾನ್. ಮುಲ್ತಾನ್ ಮಠ ಏನು ಮಾಡ್ತಾನೆ, ಇವನು ಎಕ್ಸ್ಟೆಂಡ್ ಮಾಡ್ತಾನೆ ತನ್ನ ಸಾಮ್ರಾಜ್ಯವನ್ನು. ಮುಲ್ತಾನ್ ಮಠ ಏನು ಮಾಡ್ತಾನೆ, ಎಕ್ಸ್ಟೆಂಡ್ ಮಾಡ್ತಾನೆ. ಓಕೆ, ಜಸ್ಟ್ ನೋಡ್ಬೋದು ನೀವು ಈ ಒಂದು ಗ್ರೀನ್ ಮಾರ್ಕ್ ಇದೆಯಲ್ಲ, ಗ್ರೀನ್ ಬಣ್ಣ, ಇದೇನಪ್ಪ ಅಂದರೆ ಈ ಒಂದು ಸಿಂಧಿನ ಒಂದು ಆಕ್ರಮಣ ಮಾಡಿರುವಂಥ ಒಂದು ರೀಸನ್ ಇದು. ಎಸ್, ನೋಡ್ತೀರಿ ನೀವು, ಇಲ್ಲಿದೆಲ್ಲ ದೇಬುಲ್ ಪೋರ್ಟ್ ಅಂತ. ಇದು ಈ ದೇಬುಲ್ ಪೋರ್ಟ್ ಮುಖಾಂತರ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಶಿಪ್ ಹೋಗ್ತಿರ್ತಿದ್ದು. ಓಕೆ, ಶಿಪ್ ಹೋಗ್ತಿರ್ತಿದ್ದು. ಎಸ್, ದೇಬುಲ್ ಪೋರ್ಟ್, ಬ್ರಹ್ಮನಬಾದ್, ರೋರ್, ಮುಲ್ತಾನ್ ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಸಿಟಿ ಆಗಿರುತ್ತೆ ಆ ಒಂದು ಕಾಲದಲ್ಲಿ. ಓಕೆ, ಇವೆಲ್ಲ ಒಂದು ಮಾಡರ್ನ್ ಡೇ ಪಾಕಿಸ್ತಾನ ಬರುವಂಥ ಒಂದು ರೀಜನ್ಸ್. ಎಸ್, ನೋಡಿ, ಈ ಒಂದು ಸಿಂಧ್ ಅಟ್ಯಾಕ್ ಮಾಡೋದ್ರಿಂದ ಏನಪ್ಪ ಅಂದರೆ ರಾಜಕೀಯವಾಗಿ ಅಷ್ಟು ಒಂದು ಪ್ರಾಮಿನೆನ್ಸ್ ತೊಗೊಳ್ಳ ಅಥವಾ ಒಂದು ಪಾಪ್ಯುಲಾರಿಟಿ ತೊಗೊಳ್ಳಲ್ಲ. ಒಂದು
ಕಲ್ಚರಲ್ಲಿ ಒಂದು ಇಂಪಾರ್ಟೆಂಟ್ ಆಯಿತು. ಒಂದು ಸಾಂಸ್ಕೃತಿಕವಾಗಿ ಏನಪ್ಪ ಅಂದರೆ ಇದು ಒಂದು ಮಹತ್ವವನ್ನು ಪಡೀತು. ಯಾವ ಥರ ಸಾಂಸ್ಕೃತಿಕವಾಗಿ ಮಹತ್ವ ಪಡೀತಪ್ಪ ಅಂದರೆ ನೋಡಿ, ಅಲ್ಲಿರುವಂಥ ಒಂದು ಅರಬ್ ಟ್ರಾವೆಲರ್ಸ್, ಓಕೆ, ಅರಬ್ ಟ್ರಾವೆಲರ್ಸ್ ಏನು ಮಾಡಿದ್ರು, ಅದು ಅರಬ್ ಒಂದು ಯಾತ್ರಿಕರು ಏನು ಮಾಡಿದ್ರು, ಒಂದು ಫ್ರೀಕ್ವೆಂಟ್ ಆಗಿ ಒಂದು ಸಿಂಧ್ಗೆ ಈ ಒಂದು ಬರಾಕತ್ರು, ಓಕೆ, ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಬರಾಕತ್ರು. ಅಲ್ಲಿರುವಂಥ ಒಂದು ಇಂಡಿಯನ್ನಲ್ಲಿರುವಂಥ ಒಂದು ಫಿಲಾಸಫಿ ಆಗಿರ್ಬೋದು, ಒಂದು ಆಸ್ಟ್ರೋನಮಿ ಅಥವಾ ಒಂದು ಮೆಡಿಸನ್ಸು, ಆಯುರ್ವೇದ ಎಲ್ಲ ಏನು ಮಾಡಿದ್ರು, ಇವರು ಕಲಿತರು. ಅಲ್ಲಿರುವಂಥ ಒಂದು ಕಲಿತು ಇವರು ಟ್ರಾನ್ಸ್ಫರ್ ಮಾಡ್ಕೊತ ಬಂದರು ಒಂದು ವೆಸ್ಟ್ಗೆ, ಒಂದು ಪಾಶ್ಚಾತ್ಯ ದೇಶಗಳಿಗೆ ಇವರು ಟ್ರಾನ್ಸ್ಫರ್ ಮಾಡ್ಕೊತ ಬಂದರು. ಇವರು ಒಂದು ಮೀಡಿಯೇಟರ್ ಆಗಿ ಒಂದು ವರ್ಕ್ ಮಾಡ್ಕೊತ ಬಂದರು. ಯಾರು? ಅರಬ್ಸ್ ಟ್ರಾವೆಲರ್ಸ್. ಓಕೆ, ಇಂಡಿಯನ್ ಮೆಡಿಸನ್ ಆ್ಯಂಡ್ ಆಸ್ಟ್ರೋನಮಿ ವರ್ಕ್ ಕ್ಯಾರಿ ಟೂ ಫಾರ್ ಆಫ್ ಲ್ಯಾಂಡ್ಸ್ ಥ್ರೂ ಅರಬ್ಸ್. ಏನಪ್ಪ ಅಂದರೆ ಆಲ್ಮೋಸ್ಟ್ ನಮ್ಮ ಒಂದು ಇಲ್ಲಿರುವಂಥ ಇಂಡಿಯನಲ್ಲಿರುವಂಥ ಒಂದು ನಾಲೆಜ್ ಏನು ಮಾಡಿದ್ರು, ಇವರು ಆಲ್ಮೋಸ್ಟ್ ಒಂದು ಅರಬ್, ಓಕೆ, ಅರಬ್ ಏನು ಮಾಡಿದ್ರು, ಇವ್ರನ್ನ ಕ್ಯಾರಿ ಮಾಡ್ಕೊತ ಬಂದರು. ಅದು ಆ ವೆಸ್ಟರ್ನ್ಗೆ ಇವರು ಟ್ರಾನ್ಸ್ಫರ್ ಮಾಡ್ಕೊತ ಬಂದರು. ಒಂದು ಹಲವಾರು ಏನಪ್ಪ ಅಂದರೆ ಒಂದು ಫಿಲಾಸಫಿ ಆಗಿರ್ಬೋದು, ಒಂದು ಎಪಿಕ್ಸ್, ಒಂದು ಮಹಾಭಾರತ, ರಾಮಾಯಣ ಎಲ್ಲ ಒಂದು ಏನಪ್ಪ ಅಂದರೆ ಇವರ ಟ್ರಾನ್ಸ್ಲೇಟ್ ಮಾಡ್ಕೊತ ಬಂದರು. ಒಂದು ಸಂಸ್ಕೃತದಲ್ಲಿರುವಂಥ ಒಂದು ವರ್ಕ್ ಎಲ್ಲ ಏನು ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಏನಪ್ಪ ಅಂದರೆ ವೆಸ್ಟ್ಗೆ ಕಳ್ಸಾಕತ್ರು. ಓಕೆ, ಒಂದು ಎಕ್ಸಾಂಪಲ್ ಅಂದರೆ ಇಂಡಿಯನ್ ನ್ಯೂಮರಲ್ಸ್. ಓಕೆ, ನ್ಯೂಮರಲ್ಸ್ 0 to 9 ನಂಬರ್ ಇದೆಲ್ಲ, ಇದೇ ಮಾಡಿದ್ರು ಇವರು ಹಿಂದೂ ಅರೇಬಿಕ್ ನಂಬರ್ ಅಂತ ಇವರು ಟ್ರಾನ್ಸ್ಫರ್ ಮಾಡಿದ್ರು ವೆಸ್ಟ್ಗೆ. ನಿಮ್ಗೆ ಗೊತ್ತಿತ್ತು ಪಾಶ್ಚಾತ್ಯ ದೇಶಗಳಿಗೆ 0 ಗೊತ್ತಿದ್ದಿಲ್ಲ, ಫಸ್ಟ್ 0 ನೋಡಿ ಗೊತ್ತಿದ್ದಿಲ್ಲ. ಸೊ ಇವ್ರು ಏನು ಮಾಡಿದ್ರು 0 to 9 ನಂಬರ್ನ ಇವರು ಟ್ರಾನ್ಸ್ಫರ್ ಮಾಡಿದರು ವೆಸ್ಟ್ಗೆ. ಸೊ ಈ ಥರ ಒಂದು ಏನಪ್ಪ ಅಂದರೆ ಕಲ್ಚರಲ್ ಅಂಬಾಸಿಡರ್, ಒಂದು ಸಾಂಸ್ಕೃತಿಕ ಒಂದು ಏನಪ್ಪ ಅಂದರೆ ಒಂದು ಅಂಬಾಸಿಡರ್ ಆಗಿದ್ದರು. ಯಾರು? ಈ ಅರಬ್ಬರು. ಓಕೆ, ಸಿನ್ಸ್ ಸಿಂಧ್ ವಾಸ್ ಅ ಪಾರ್ಟ್ ಆಫ್ ಅರಬ್ ಎಂಪೈರ್, ದ ಇನ್ಫ್ಲೋ ಆಫ್ ಇಂಡಿಯನ್ ನಾಲೆಜ್ ವಾಸ್ ಗ್ರೇಟ್. ಓಕೆ, ಇವರೇನಪ್ಪ ಅಂದರೆ ಒಂದು ಒಂದು ನಮ್ಮ ಒಂದು ಇಂಡಿಯನ್ನಲ್ಲಿರುವಂಥ ನಾಲೆಜ್ ಏನು ಮಾಡ್ತಾಯಿದ್ರು, ಇವರು ಕ್ಯಾರಿ ಮಾಡ್ಕೊತಾ ಇದ್ರು ಒಂದು ವೆಸ್ಟ್ಗೆ, ಒಂದು ಅಥವಾ ಒಂದು ಪಾಶ್ಚಾತ್ಯ ದೇಶಗಳಿಗೆ ಇವರು ಟ್ರಾನ್ಸ್ಫರ್ ಮಾಡ್ಕೊತ ಬಂದರು. ಓಕೆ, ನಮ್ಮ ಒಂದು ಅಲ್ಲಿರುವಂಥ ಒಂದು ನಮ್ಮ ಒಂದು ಫಿಲಾಸಫಿ ಆಗಿರ್ಬೋದು, ಒಂದು ಆಸ್ಟ್ರೋನಮಿ ಆಗಿರ್ಬೋದು, ಒಂದು ಮೆಡಿಸನ್ಸ್ ಎಲ್ಲ ಏನಪ್ಪ ಅಂದರೆ ಇವರು ನಮ್ಮ ಒಂದು ಇಂಡಿಯಾದಿಂದ ಏನಂದರೆ ವೆಸ್ಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಬಂದರು. ವೆಲ್ ಎಕ್ಸಾಂಪಲ್ ಅಂದರೆ ನಿಮಗೆ ಚೆಸ್ ಹೇಳ್ತೇನೆ. ಚೆಸ್ ಇದೆಲ್ಲ, ಇದು ಮಾಡರ್ನ್ ಡೇ ನಮ್ಮ ಒಂದು ಶತ್ರುಂಜ್ ಅಂತ ಕರಿತಿದ್ವಿ ನಾವು, ಶತ್ರುಂಜ್. ಓಕೆ, ಅಲ್ಲಿ ನಾವು ಒಂದು ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ನಾವು ಶತ್ರುಂಜ್ ಅಂತ ಕರಿತಿದ್ವಿ, ಚತುರಂಗ ಅಂತ ಕರಿತಿದ್ವಿ. ಸೊ ಇದನ್ನು ಇದ್ರ ಕೂಡ ಏನಪ್ಪ ಅಂದರೆ ವೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಅರಬ್ಬರ್ ಮುಖಾಂತರ ಇದು ವೆಸ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಓಕೆ, ವೆಲ್, ಹಾಂ, ನೋಡಿ, ಬೈ ದ ಎಂಡ್ ಆಫ್ ದಿ 9th century AD ದ ಅಬ್ಬಾಸಿದ್ಸ್ ಕ್ಯಾಲಿಫೆಟ್ ಡಿಕ್ಲೈನ್ಡ್. ಆ ಒಂದು 9th ಶತಮಾನದಲ್ಲಿ ಒಂದು ಮುಗಿಯುವ ಹೊತ್ತಿಗೆ ಏನಪ್ಪ ಅಂದರೆ ಅಬ್ಬಾಸಿದ್ಸ್ ಕ್ಯಾಲಿಫೆಟ್ ಇದ್ರಲ್ಲ, ಅಬ್ಬಾಸಿದ್ಸ್ ಒಂದು ಕಿಂಗ್ಡಮ್ ಇತ್ತು, ಸಣ್ಣ ಕಿಂಗ್ಡಮ್ ಇತ್ತಲ್ಲ, ಅದು ಏನಾದರೂ ಕ್ಷೀಣಿಸ್ಕೊತ ಬಂತು. ದ ಟರ್ಕಿಶ್ ಗವರ್ನರ್ಸ್ ಎಸ್ಟಾಬ್ಲಿಷ್ ಇಂಡಿಪೆಂಡೆಂಟ್ ಕಿಂಗ್ಡಮ್ಸ್ ಆ್ಯಂಡ್ ಕ್ಯಾಲಿಫ್ ಬಿಕೇಮ್ಸ್ ಓನ್ಲಿ ರಿಚುವಲ್ ಅಥಾರಿಟಿ. ಅಲ್ಲಿರುವಂಥ ಒಂದು ಟರ್ಕಿಶ್, ನೆಕ್ಸ್ಟು ತುರ್ಕರು ಏನು ಮಾಡ್ತಾರೆ, ಸಪ್ರೇಟಾಗಿ ಒಂದು ಆ ಒಂದು ಕಿಂಗ್ಡಮ್ ಮಾಡ್ಕೊತ ಬರ್ತಾರೆ. ಸೊ ಇದರಿಂದ ಏನಪ್ಪ ಅಂದರೆ ಇವರು ಆ ಒಂದು ಯಾರು ಖಲೀಫರ ಒಂದು ಓನ್ಲಿ ಏನಪ್ಪ ಅಂದರೆ ರಿಚುವಲ್ ಅಥಾರಿಟಿ, ಒಂದು ಏನಪ್ಪ ಜಸ್ಟ್ ಒಂದು ಆ ಒಂದು ಆಚರಣೆ ಅಥವಾ ಒಂದು ಜಸ್ಟ್ ಆಚರಣೆ ಒಂದು ಅಧಿಕಾರ ಇರಬೇಕು ಅವಂಗೆ. ಜಸ್ಟ್ ಅಂದರೆ ನೀನ ಒಂದು ಓನ್ಲಿ ರಿಚುವಲ್ ಅಥಾರಿಟಿ ಆಗು, ಜಸ್ಟ್ ಒಂದು ನೀನು ಏನಪ್ಪ ಅಂದರೆ ಜಸ್ಟ್ ಒಂದು ನೇಮಕ ಅಷ್ಟೇ, ಒಂದು ಖಲೀಫ್ ಅದಿ ಅಂತ ಜಸ್ಟ್ ಒಂದು ನೀನು ಅದು ಅಷ್ಟೇ ಥರ ಏನಪ್ಪ ಅಂದರೆ ಅವನೊಂದು ಓನ್ಲಿ ಪವರ್ ಸಿಗ್ತ ಅಷ್ಟೇ ಪವರ್ ಸಿಗ್ತವಂಗೆ. ಓಕೆ, ಒನ್ ಅಮಂಗ್ ದೆಮ್ ವಾಸ್ ಅಲ್ಪ್ತಗಿನ್, ಹೂಸ್ ಕ್ಯಾಪಿಟಲ್ ವಾಸ್ ಗಜನಿ. ಅಲ್ಲೇ ಆಫ್ ತುರ್ಕಿಸ್ತಾನ್ ಒಂದು ರೂಲರ್ ಯಾರಪ್ಪ ಅಂದರೆ ಅಲ್ಪ್ತಗಿನ್ ಅಂತ, ಅಲ್ಪ್ತಗಿನ್ ಅವನೊಂದು ಕ್ಯಾಪಿಟಲ್ ಯಾವುದಂದರೆ ಗಜನಿ ಆಗಿತ್ತು. ಗಜನಿ ಮಾಡರ್ನ್ ಡೇ ಅವ್ನು ಅಫ್ಘಾನಿಸ್ತಾನ್ ಬರುವಂಥ ಒಂದು ಪ್ರೊವಿನ್ಸಸ್, ಗಜನಿ ಪ್ರೊವಿನ್ಸಸ್ ಆಗಿತ್ತು. ಓಕೆ, ಹಿ ಸಕ್ಸೆಸರ್ ಆ್ಯಂಡ್ ಸನ್ ಇನ್ ಲಾ ಸಬುಕ್ತಗಿನ್ ವಾಂಟೆಡ್ ಟು ಕಾಂಕರ್ ಇಂಡಿಯಾ ಫ್ರಮ್ ನಾರ್ತ್ ವೆಸ್ಟ್. ಅವನ ಒಂದು ಅಳಿ ಯಾರಪ್ಪ ಅಂದರೆ ಸಬುಕ್ತಗಿನ್ ಬರ್ತಾನೆ. ಸೂನಿಯನ್ ಮಾಡ್ತಾನೆ ಇಂಡಿಯಾನ ಒಂದು ಆಕ್ರಮಣ ಮಾಡಬೇಕಂತ ಒಂದು ನಾರ್ತ್ ವೆಸ್ಟರ್ನ್ ಮುಖಾಂತರ ಅವನು ಆಕ್ರಮಣ ಮಾಡಬೇಕಂತ ಪ್ಲಾನ್ ಮಾಡಿರ್ತಾನೆ. ಓಕೆ, ಈ ಸಕ್ಸೀಡೆಡ್ ಇನ್ ಕ್ಯಾಪ್ಚರಿಂಗ್ ಪೇಶಾವರ್ ಫ್ರಮ್ ಜಯಪಾಲ್. ಇವನೇನು ಮಾಡ್ತಾನೆ, ಫಸ್ಟ್ನೇ ಒಂದು ಅಟೆಂಪ್ಟಲ್ಲಿ ಇವನು ಜಯಗೊಳಿಸ್ತಾನೆ. ಯಾರಿಗೆ? ಪೇಶಾವರ್ದಲ್ಲಿರುವಂಥ ಒಂದು ಜಯಪಾಲ. ಪೇಶಾವರದಲ್ಲಿ ಆ ಒಂದು ಟೈಮ್ ಪೀರಿಯಡಲ್ಲಿ ಏನಂದರೆ ಪೇಶಾವರಲ್ಲಿ ಆಗುವಂಥ ಒಂದು ಹಿಂದೂ ಶಾಹಿ ಕಿಂಗ್ಡಮ್ ಇತ್ತು. ಹಿಂದೂ ಶಾಹಿ ಕಿಂಗ್ಡಮ್ ಅಲ್ಲಿರುವಂಥ ರಾಜ ಯಾರಂದರೆ ಜಯಪಾಲ ಆತಿರ್ತಾನೆ. ಇವನೇನು ಮಾಡ್ತಾನೆ, ಜಯಪಾಲನ ಫಸ್ಟಾಗಿ ಸೋಲಿಸ್ತಾನೆ. ಓಕೆ, ನೋಡಿ, ಮೊಹಮ್ಮದ್ ಆಫ್ ಗಜನಿ ಫಸ್ಟು ನೋಡ್ಕೊಂಬರೋಣ, ಅವನೊಂದು ಯಾವ ಥರ ಒಂದು ದಂಡೆತ್ತಿ ಬರ್ತಾನಂತ. ಸೊ ಮೊಹಮ್ಮದ್ ಗಜನಿ ಟೈಮ್ ಪೀರಿಯಡ್ ಕ್ರಿಸ್ತಶಕ 1937 ಕ್ರಿಸ್ತಶಕ 1030. ಓಕೆ, ಮೊಹಮ್ಮದ್ ಈಸ್ ಸೇಡ್ ಟು ಹ್ಯಾವ್ ಮೇಡ್ 17 raids ಇನ್ ಟು ಇಂಡಿಯಾ. ಇವನೇನು ಮಾಡಿರ್ತಾನೆ, 17 ಒಂದು ಇಂಡಿಯಾಗೊಂದು ಅಟ್ಯಾಕ್ ಮಾಡಿರ್ತಾನಂತ ಒಂದು ನಮಗೆ ದಾಖಲೆಗಳಿದಾವೆ. ಓಕೆ, ಆಟ್ ದ್ಯಾಟ್ ಟೈಮ್ ನಾರ್ತ್ ಇಂಡಿಯಾ ವಾಸ್ ಡಿವೈಡೆಡ್ ಇನ್ ಟು ನಂಬರ್ ಆಫ್ ಹಿಂದೂ ಸ್ಟೇಟ್ಸ್. ನಾವು ನೋಡಿದ್ವಿ ಆ ಒಂದು ಟೈಮ್ ಪೀರಿಯಡ್, ಓಕೆ, ಅರ್ಲಿ ಆ ಒಂದು 8th century to 12th century ಮಟ್ಟ ಏನಪ್ಪ ಅಂದರೆ ನಮ್ಮ ಒಂದು ನಾರ್ತನ್ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಹಲವಾರು ಏನಪ್ಪ ಅಂದರೆ ಕ್ಲಾನ್ಸ್ಗಳಿದ್ದು, ಒಂದು ರಾಜಪೂತ ಕ್ಲಾನ್ಸ್ ಅಂತ ನೋಡಿದ್ವಿ ನಾವು, ಸೂರ್ಯವಂಶಿ ಕ್ಲಾನ್ಸು, ಒಂದು ಅಗ್ನಿಕುಲ ಮತ್ತು ಒಂದು ಚಂದ್ರವಂಶಿ ಕುಲ, ಈ ಥರ ಒಂದು ಏನಪ್ಪ ಅಂದರೆ ನಾವು ನೋಡಿದ್ವಿ ಚವಾಣ್ಸು, ಚರ್ಮರಸು ಮತ್ತು ಚಾಂದೇಲರು, ಸೋಳಂಕಿಗಳು, ಓಕೆ, ತೋಮರು, ಈ ಥರ ಏನಪ್ಪ ಅಂದರೆ ಹಲವಾರು ಏನಪ್ಪ ಅಂದರೆ ಜಸ್ಟ್ ಒಂದು ಒಡೆದು ಹೋಗೋದು ಚಿತ್ರ ಚಿತ್ರವಾಗಿದ್ದು ಎಲ್ಲ ಒಂದು ಕ್ಲಾನ್ಸ್ ಎಲ್ಲ. ಓಕೆ, ಸೊ ದ ಇನಿಷಿಯಲ್ ರೇಡ್ಸ್ ವರ್ ಅಗೇನೆಸ್ಟ್ ದಿ ಹಿಂದೂ ಶಾಹಿ ಕಿಂಗ್ಡಮ್ ಇನ್ ವಿಚ್ ಇಟ್ಸ್ ಕಿಂಗ್ ಜಯಪಾಲ ವಾಸ್ ಡಿಫಿಟೆಡ್ ಇನ್ 1001. ಇವನೇನು ಮಾಡ್ತಾನೆ ಸ್ಟಾರ್ಟಿಂಗ್, ಮತ್ತು ಹೊಳ್ಳಿ ಜಯಪಾಲ್ಗೆ ಅಟ್ಯಾಕ್ ಮಾಡ್ತಾನೆ. ಇವಾಗ ಕ್ರಿಸ್ತಶಕ 1001 ಏನು ಮಾಡ್ತಾನೆ, ಹಿಂದೂ ಶಾಹಿ ಕಿಂಗ್ಡಮ್ ಅಲ್ಲಿರುವಂಥ ಒಂದು ಜಯಪಾಲ್ಗೆ ಅಟ್ಯಾಕ್ ಮಾಡ್ತಾನೆ. ಓಕೆ,
ನೆಕ್ಸ್ಟ್ ನೋಡಿ ಆನಂದ್ ಪಾಲ. ಓಕೆ, ಅವನ ಸಕ್ಸಸರ್ ಯಾರಾದರೆ ಜಯಪಾಲ್ನ ನೆಕ್ಸ್ಟ್ ಸಕ್ಸಸರು ಆನಂದ್ ಪಾಲಿಗೆ ನೋಡ್ತಾನೆ. ಫೌಟ್ ಅಗೇನೆಸ್ಟ್ ಮೊಹಮ್ಮದ್ ಬಟ್ ವಾಸ್ ಡಿಫಿಟೆಡ್ ಇನ್ ದಿ ಬ್ಯಾಟಲ್ ಆಫ್ ವಾಹಿ ಹಿಂದ್ ನಿಯರ್ ಪೇಶಾವರ್ ಇನ್ 2008. ಆಸ್ ಅ ರಿಸಲ್ಟ್ ಆಫ್ ಹಿಸ್ ವಿಕ್ಟ್ರಿ ಅಟ್ ವಾಹಿ ಹಿಂದ್ ಮೊಹಮ್ಮದ್ ಎಕ್ಸ್ಟೆಂಡೆಡ್ ಹಿಸ್ ರೂಲ್ ಓವರ್ ಪಂಜಾಬ್. ಇವನೇನು ಮಾಡ್ತಾನೆ, ಆನಂದ್ ಪಾಲಿಗೆ ಸೋಲಿಸಿ ಆ ಒಂದು ಯುದ್ಧ ಏನಪ್ಪ ಅಂದರೆ ವಾಹಿ ಹಿಂದ್ ಯುದ್ಧ ಅಂತ. ವಾಹಿ ಹಿಂದ್ ಯುದ್ಧದಲ್ಲಿ ಇವನು ಆನಂದ್ ಪಾಲಿಗೆ ಸೋಲಿಸ್ತಾನೆ. ಸೊ ಇದರಿಂದ ಏನಪ್ಪ ಅಂದರೆ ಪಂಜಾಬ್ ಮಟ್ಟ ಇವನು ಎಕ್ಸ್ಟೆಂಡ್ ಮಾಡ್ತಾನೆ ತನ್ನ ಸಾಮ್ರಾಜ್ಯವನ್ನು. ಇವನು ಪಂಜಾಬ್ ಥ್ರೂ ಎಕ್ಸ್ಟೆಂಡ್ ಮಾಡ್ತಾನೆ. ಸೊ ಸ್ಲೋಲಿ ಸ್ಲೋಲಿ ಏನಪ್ಪ ಅಂದರೆ ಇವರು ತುರ್ಕೊರೆ ಬಂದರೆ ಇವನು ಇಂಡಿಯಾಕ್ಕೆ ಬರ್ತಿರ್ತಾರೆ. ಓಕೆ, ಇನ್ 2011 ಹಿ ರೈಡೆಡ್ ನಾಗರ್ಕೋಟ್ ಇನ್ ಪಂಜಾಬ್ ಹಿಲ್ಸ್ ಆ್ಯಂಡ್ ತಾನೇಶ್ವರ್ ನಿಯರ್ ದೆಲ್ಲಿ. ಇವನೇನು ಮಾಡ್ತಾನೆ, 2011 ಇವನು ಒಂದು ಪಂಜಾಬ್ ಹಿಲ್ಸ್ ಪಂಜಾಬಲ್ಲಿ ಇರುವಂಥ ಒಂದು ನಾಗರ್ಕೋಟೆ ಎಂದು ಎಂಟ್ರಿ ಆಗ್ತಾನೆ ಮತ್ತು ತಾನೇಶ್ವರ್. ಓಕೆ, ತಾನೇಶ್ವರ್ ಕೂಡ ಅವನು ಎಂಟ್ರಿ ಆಗ್ತಾನೆ. ಓಕೆ, ಇನ್ 2018 ಮೊಹಮ್ಮದ್ ಪ್ಲಂಡರ್ಡ್ ದ ಹೋಲಿ ಸಿಟಿ ಆಫ್ ಮಥುರಾ. ಇವನು ಒಂದು ಇಂಟೆನ್ಷನ್ ನೋಡಿ ಜಸ್ಟ್ ಏನಪ್ಪ ಅಂದರೆ ಇವನು ಆಲ್ಮೋಸ್ಟ್ ಇದು ಗೊತ್ತಾಗಿತ್ತು ಇವಂಗೆ ಏನಪ್ಪ ಅಂದರೆ ಇಂಡಿಯಾದಲ್ಲಿ ಹಲವಾರು ಒಂದು ವಜ್ರ ವೈಡೂರ್ಯ ಬಂಗಾರಗಳದ ಫುಲ್ ಒಂದು ರಿಚ್ ವೆಲ್ದಿ ಸ್ಟೇಟ್ ಅಂತ ಗೊತ್ತಿತ್ತು ಮೊದಲಕ್ಕೆ. ಸೊ ಇದರಿಂದ ಏನಪ್ಪ ಅಂದರೆ ಇವನು ಒಂದು ಇಂಟೆನ್ಷನ್ ಏನಿತ್ತು ಅಂದರೆ ಫಸ್ಟ್ ಲೂಟಿ ಮಾಡೋದಿತ್ತು, ಲೂಟಿ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಬರೋದಿತ್ತು. ಒಟ್ಟು ಒಂದು ಇಂಟೆನ್ಷನ್ನ ಲೂಟಿ ಮಾಡೋದಿತ್ತು. ಓಕೆ, ಸೊ ದ ಮಹಮ್ ಎಲ್ಲಿ ಮಾಡ್ತಾನೆ ಇವನು ಮಥುರಾಗೆ ಎಂಟ್ರಿ ಕೊಟ್ಟು ಫುಲ್ ಲೂಟಿ ಮಾಡ್ತಾನೆ. ಅಲ್ಲಿ ಒಂದೊಂದು ಪ್ಲಾನ್ ಫುಲ್ ಹೋಲಿ ಸಿಟಿ ಏನು ಮಾಡಿದ್ದು ಫುಲ್ ಪ್ಲಂಡರ್ ಆಗ್ತೈತಿ. ಓಕೆ, ಒಂದು ಮಥುರಾವನ್ನು ಲೂಟಿ ಮಾಡ್ತಾನೆ. ಸೊ ಹಿ ಆಲ್ಸೋ ಅಟ್ಯಾಕ್ಡ್ ಕಣೋಜ್ ದ ರೂಲರ್ ಆಫ್ ಕಣೋಜ್ ಆಸ್ ರಾಜ್ಯಪಾಲ. ಇವರು ಕಣೋಜ್ ಕೂಡ ಅವನು ಅಟ್ಯಾಕ್ ಮಾಡ್ತಾನೆ. ಆದರೂ ಒಂದು ರಾಜ್ಯ ಯಾರಪ್ಪ ಅಂದರೆ ರಾಜ್ಯಪಾಲ ಆಗಿರ್ತಾನೆ. ರಾಜ್ಯಪಾಲ ರೂಲರ್ ರಾಜ್ಯಪಾಲ ಅಟ್ಯಾಕ್ ಮಾಡ್ತಾನೆ. ಯಾರು? ಕಣೋಜ್ನ. ಓಕೆ, ನೆಕ್ಸ್ಟ್ ನೋಡಿ, ಮೊಹಮ್ಮದ್ ಮಾರ್ಚ್ಡ್ ಫ್ರಾಮ್ ಮುಲ್ತಾನ್ ಅಕ್ರಾಸ್ ರಾಜಪೂತನ ಡಿಫಿಟೆಡ್ ದ ಸೋಳಂಕಿ ಕಿಂಗ್ ಭೀಮದೇವ ಒನ್ ಆ್ಯಂಡ್ ಪ್ಲಂಡರ್ಡ್ ಅನಿಲ್ ವಾಡ್ ಆ್ಯಂಡ್ ಸ್ಯಾಕ್ಡ್ ದ ಫೇಮಸ್ ಟೆಂಪಲ್ ಆಫ್ ಸೋಮನಾಥ. ಇವನೇನು ಮಾಡ್ತಾನೆ, ನೆಕ್ಸ್ಟ್ ಆ ಒಂದು ಸೋಲಂಕಿ ಕಿಂಗ್, ಓಕೆ, ಗುಜರಾತ್ನಲ್ಲಿರುವಂಥ ಒಂದು ಸೋಲಂಕಿ ಕಿಂಗ್ನ ಇವನು ಅಟ್ಯಾಕ್ ಮಾಡ್ತಾನೆ. ಅಲ್ಲಿರುವಂಥ ಒಂದು ರಾಜ ಯಾರಪ್ಪ ಅಂದರೆ ಭೀಮದೇವ ಒನ್ಗೆ ಅವನು ಅಟ್ಯಾಕ್ ಮಾಡಿ ಇವನು ಸೋಲಿಸಿ ಅಲ್ಲಿರುವಂಥ ಪ್ರಸಿದ್ಧ ದೇವಾಲಯ ಅದು ಸೋಮನಾಥ ದೇವಾಲಯ ಅಥವಾ ಸೋಮೇಶ್ವರ ದೇವಾಲಯ ಅಥವಾ ಸೋಮನಾಥ ದೇವಾಲಯ ಏನು ಮಾಡ್ತಾನೆ, ಅಲ್ಲಿರುವಂಥ ಒಂದು ವಜ್ರ ವೈಡೂರ್ಯ ಬಂಗಾರಗಳೇನು ಮಾಡ್ತಾನೆ, ಇವನು ಲೂಟಿ ಮಾಡ್ತಾನೆ, ಲೂಟಿ ಮಾಡಿ ಒಂದು ಧ್ವಂಸ ಮಾಡ್ತಾನೆ. ಸೊ ಇದು ನೋಡ್ತೀರ ನೀವು ಪಿಕ್, ಈ ಒಂದು ಪಿಕ್ಚರ್ ಇದೆಯಲ್ಲ, ಇದು ಧ್ವಂಸ ಆದಂಥ ಪಿಕ್ಚರ್ ಇದೆ, ಇದು ಧ್ವಂಸ ಆದಂಥ ಪಿಕ್ಚರ್. ಓಕೆ, ಹಾಂ, ಫುಲ್ ಲೂಟಿ ಮಾಡ್ತಾನೆ. ಓಕೆ, ದಿಸ್ ವಾಸ್ ಹಿಸ್ ಲಾಸ್ಟ್ ಕ್ಯಾಂಪೇನ್ ಇನ್ ಇಂಡಿಯಾ. ಮೊಹಮ್ಮದ್ ಡೈಡ್ ಇನ್ 1030 AD. ಇವನು ಏನು ಮಾಡ್ತಾನೆ, ಈ ಒಂದು ಕ್ಯಾಂಪೇನ್ ಇತ್ತಲ್ಲ, ಈ ಒಂದು ಅಲ್ಲಿ ಸೋಲಂಕಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಾನೆ, ಅದೊಂದು ಏನಪ್ಪ ಅಂದರೆ ಲಾಸ್ಟ್ ಆಗಿರ್ತೈತಿ, ಒಂದು ಲಾಸ್ಟ್ ಆಗಿರ್ತೈತಿ. ಮತ್ತು 1030 ಏನಪ್ಪ ಅಂದರೆ ಇವನು ಕೂಡ ಒಂದು ಮರಣ ಆಗ್ತಾನೆ. ಓಕೆ, ಹ್ಞೂ, ನೋಡಿ, ಮೊಹಮ್ಮದ್ ವಾಸ್ ನಾಟ್ ಮಿಯರ್ ರೈಡರ್ ಆ್ಯಂಡ್ ಪ್ಲಂಡರ್ ಆಫ್ ವೆಲ್ತ್. ಇವನೇನಪ್ಪ ಅಂದರೆ ಓನ್ಲಿ ಲೂಟಿ ಮಾಡ್ತಾ ಇರಲಿಲ್ಲ, ಲೂಟಿ ಮಾಡಿ ಮತ್ತು ಏನಪ್ಪ ಅಂದರೆ ಜಸ್ಟ್ ಒಂದು ಆಕ್ರಮಣ ಮಾಡ್ತಾ ಇರಲಿಲ್ಲ. ಬಟ್ ಇವನು ಲೂಟಿ ಮಾಡಿದ್ದೇನಪ್ಪ ಅಂದರೆ ಇವನು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಂದರೆ ಅಲ್ಲಿ ತಮ್ಮ ಒಂದು ಗಜಿನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದ. ಒಂದು ಏನು ಮಾಡ್ತಿದ್ದ, ಇವನು ತನ್ನ ಒಂದು ಎಂಪೈರ್ ಒಂದು ಬಿಲ್ಡ್ ಮಾಡ್ಕೊತಾ ಬರ್ತಿದ್ದ. ಸೊ ಹಿ ಬಿಲ್ಟ್ ಅ ವೈಡ್ ಎಂಪೈರ್ ಫ್ರಮ್ ಪಂಜಾಬ್ ಇನ್ ದ ಈಸ್ಟ್ ಟು ದಿ ಕ್ಯಾಸ್ಪಿಯನ್ ಸಿ ಆನ್ ದಿ ವೆಸ್ಟ್. ನೋಡಿ, ಇವನೊಂದು ಸಾಮ್ರಾಜ್ಯ ಎಲ್ಲಿ ಮಟ್ಟ ಹಬ್ಬಿತ್ತಪ್ಪ ಅಂದರೆ ಪಂಜಾಬ್ ಅಪ್ ಟು ಪಂಜಾಬ್ ಮಟ್ಟ ಅಂದರೆ ಒಂದು ಈಸ್ಟ್ ಪ್ರೊವಿನ್ಸಸ್, ಒಂದು ಈಸ್ಟಲ್ಲಿ ಪಂಜಾಬಿಂದ ವೆಸ್ಟಿಂದ ವೆಸ್ಟಲ್ಲಿ ಅಂದರೆ ಕ್ಯಾಸ್ಪಿಯನ್ ಸಿ ಆ್ಯಂಡ್ ಫ್ರಮ್ ಸಮರ್ಕಂಡ್ ಇನ್ ದ ನಾರ್ತ್ ಟು ದಿ ಗುಜರಾತ್ ಇನ್ ದಿ ಸೌತ್. ಒಂದು ಸಮರ್ಕಂಡ್ ನಾರ್ತ್ ಮಾಡಿದರೆ ಸೌತ್ ಏನಪ್ಪ ಅಂದರೆ ಗುಜರಾತ್ ಮಟ್ಟ. ಏನಪ್ಪ ಅಂದರೆ ಇವನು ಸಾಮ್ರಾಜ್ಯ ಹಬ್ಬಿತ್ತು. ಜಸ್ಟ್ ನೋಡ್ಕೊಂಬರೋಣ ಯಾವ ಥರ ಒಂದು ಇವನು ಸಾಮ್ರಾಜ್ಯ ಹಬ್ಬಿತ್ತಪ್ಪ ಅಂತ ನೋಡ್ಕೊಂಬರೋಣ. ಓಕೆ, ನೋಡಿ, ಕ್ಯಾಸ್ಪಿಯನ್ ಸಿ ಮಟ್ಟ ವೆಸ್ಟ್ ಅಂದ್ರೆ ಕ್ಯಾಸ್ಪಿಯನ್ ಸಿಂದ ಹಿಡ್ಕೊಂಡು ಈಸ್ಟ್ ಪಂಜಾಬ್ ಮಾಡಿ, ಓಕೆ, ಈಸ್ಟ್ ಪಂಜಾಬ್ ಮತ್ತು ಸಮರ್ಕಂಡ್ ರೀಜನ್, ಓಕೆ, ಸಮರ್ಕಂಡ್ರಿಂದ ಗುಜರಾತ್ ಮಟ್ಟ ಏನಪ್ಪ ಅಂದರೆ ಇವನು ಸಾಮ್ರಾಜ್ಯ ಹಬ್ಬಿತ್ತು ಅಂತ ನಾವು ಹೇಳ್ತೀವಿ. ಓಕೆ, ನೋಡಿ, ಹಿ ಆಲ್ಸೋ ಪ್ಯಾಟ್ರನೈಸ್ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಇವನೇನು ಮಾಡ್ತಾನೆ, ತನ್ನ ಒಂದು ಬರೆಯ ಯುದ್ಧ ಮಾಡೋದು ಬಿಟ್ಟು ಏನು ಮಾಡ್ತಾನೆ, ನೆಕ್ಸ್ಟು ಆರ್ಟ್ ಮತ್ತು ಲಿಟ್ರೇಚರ್ ಒಂದು ಕಲೆ ಮತ್ತು ಸಾಹಿತ್ಯಕ್ಕೆ ಕೂಡ ಇವನು ಒಂದು ಏನು ಮಾಡ್ತಾನೆ, ಪ್ರೋತ್ಸಾಹ ನೀಡ್ತಾನೆ. ಓಕೆ, ನೋಡಿ, ಅವ ಫೇಮಸ್ ಯಾರಪ್ಪ ಅಂದರೆ ಫೇಮಸ್ ಪೋಯೆಟ್ ಯಾರಂದರೆ ಫಿರ್ದೌಸಿ ವಾಸ್ ದ ಪೋಯೆಟ್ ಲಾರೆಟ್ ಇನ್ ದ ಕೋರ್ಟ್ ಆಫ್ ಮೊಹಮ್ಮದ್. ಹಿ ವಾಸ್ ದ ಆಥರ್ ಆಫ್ ಶಾನಾಮ. ಇವನು ಏನು ಮಾಡ್ತಾನೆ, ಒಂದು ಫೇಮಸ್ ಒಂದು ಅವನೊಂದು ಆಸ್ಥಾನ ಕವಿಯಾಗಿರ್ತಾನೆ ಫಿರ್ದೌಸಿ. ಇವನು ಏನು ಮಾಡ್ತಾನೆ, ಅವನು ಕಿಂಗ್, ಅವನೊಂದು ಕಿಂಗ್ ಯಾರಪ್ಪ ಅಂದರೆ ಮೊಹಮ್ಮದ್ ಗಜನಿ. ಇವನು ಏನು ಮಾಡ್ತಾನೆ, ಅವನ ಒಂದು ಜೀವನ ಚರಿತ್ರೆ ಬರೀತಾನೆ, ಶಾನಾಮ ಅಂತ ಜೀವನ ಚರಿತ್ರೆ ಬರೀತಾನೆ. ಓಕೆ, ಫಿರ್ದೌಸಿ ಅಲ್ಬರೂನಿ ಸ್ಟೇಡ್ ಮೊಹಮ್ಮದ್ಸ್ ಕೋರ್ಟ್ ಆ್ಯಂಡ್ ರೋಡ್ ದ ಫೇಮಸ್ ಕಿತಾಬಿ ಹಿಂದ್ ಇನ್ ಅಕೌಂಟ್ ಆಫ್ ಇಂಡಿಯಾ. ಇವನೇನು ಮಾಡ್ತಾನೆ, ಅಷ್ಟು ಫೇಮಸ್ ಟ್ರಾವೆಲರ್ ಯಾರಪ್ಪ ಅಂದರೆ ಅಲ್ಬರೂನಿ ನೋಡಿದ್ವಿ ನಾವು. ಅಲ್ಬರೂನಿ ಏನಪ್ಪ ಅಂದರೆ ಇವನು ಕೂಡ ಒಂದು ಮೊಹಮ್ಮದ್ ಗಜನಿ ಮುಖಾಂತರ ಇವನು ಇಂಡಿಯಾಗೆ ಬಂದು ಏನು ಮಾಡ್ತಾನೆ, ಅಲ್ಲಿರುವಂಥ ಒಂದು ಇಂಡಿಯಾದಲ್ಲಿರುವಂಥ ಒಂದು ಪೊಲಿಟಿಕಲ್ ಸಾಮಾಜಿಕ ಸ್ಥಿತಿ ಯಾವ ಥರ ಇತ್ತು ಅಂತ ಇವನು ಬರೀತಾನೆ. ಓಕೆ, ಸೊ ಒಂದು ಅಲ್ಲಿರುವಂಥ ಒಂದು ಇಂಡಿಯಾದಲ್ಲಿರುವಂಥ ಒಂದು ಆಲ್ಮೋಸ್ಟ್ ಯಾವ ಥರ ಒಂದು ಇವರು ನಮ್ಮ ಒಂದು ರಿಚ್ ಆಗಿದ್ದರು ಅಂತ ಹೇಳ್ತಾನೆ. ಓಕೆ, ಒಂದು ಪಾಲಿಸಿ, ಒಂದು ಫಿಲಾಸಫಿ ಆಗಿರ್ಬೋದು, ಒಂದು ಸೈನ್ಸು, ಒಂದು ಮೆಡಿಸನ್ಸ್ ಏನಪ್ಪ ಅಂದರೆ ಫುಲ್ ಒಂದು ರಿಚ್ ಆಗಿತ್ತು ಅಂತ ಹೇಳ್ತಾನೆ. ಓಕೆ, ಅಲ್ಬರೂನಿ. ಮತ್ತು ಸಾಮಾಜಿಕವಾಗಿ ಏನಪ್ಪ ಅಂದರೆ ಇಲ್ಲಿ ಹಲವಾರು ಏನಪ್ಪ ಅಂದರೆ ಒಂದು ಶೋಚನೀಯ ಸ್ಥಿತಿಯಾಗಿತ್ತು, ಸಾಮಾಜಿಕ ಒಂದು ಶೋಚನೀಯ ಸ್ಥಿತಿಯಾಗಿತ್ತು. ಯಾಕಂದರೆ ಅಲ್ಲಿ ಹಲವಾರು ಏನಪ್ಪ ಅಂದರೆ ನಾವು ನೋಡಿದ್ವಿ ಒಂದು ದೇವದಾಸಿ ಸಿಸ್ಟಮ್ ಇತ್ತು, ಒಂದು ಬಾಲ್ಯ ವಿವಾಹ ಇತ್ತು ಮತ್ತು ಸತೀ ಸಹಗಮನ ಪದ್ಧತಿ ಇತ್ತು ಅಂತ ಇವನು ಹೇಳ್ತಾನೆ. ಓಕೆ,
ವೆಲ್ ಅರಬೇಲ್ನವರು ಏನಾರಪ್ಪ ಅಂದರೆ ಸಾಮಾಜಿಕ ಸ್ಥಿತಿ ಭಾಳ ಶೋಚನೀಯವಾಗಿತ್ತು ಅಂತ ಹೇಳ್ತಾನೆ. ಓಕೆ, ಸೊ ಅಲ್ಬೆರೂನಿ ಏನು ಕರಿತೀವಿ ನಾವು, ಫಸ್ಟ್ ಇಸ್ಲಾಮಿಕ್ ಸ್ಕಾಲರ್ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್. ಇವನು ಏನಪ್ಪ ಅಂದರೆ ಒಂದು ಆ ಒಂದು ಇಸ್ಲಾಮಿಕ್ ಸ್ಕಾಲರ್ ಅಥವಾ ಒಂದು ಏನು ಕರಿತೀವಿ ನಾವು ಇಸ್ಲಾಂ ವಿದ್ವಾಂಸರು, ಇಸ್ಲಾಂ ವಿದ್ವಾಂಸರು ಒಂದು ಸಂಸ್ಕೃತ ಭಾಷೆಯನ್ನು ಒಂದು ಪಂಡಿತರಾಗಿರ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಪಂಡಿತರಾದಂಥ ಒಂದು ಇಸ್ಲಾಂ ವಿದ್ವಾಂಸರು ಯಾರಪ್ಪ ಅಂದರೆ ಅಲ್ಬೆರೂನಿಯವರು. ಅಲ್ಬೆರೂನಿಯವರು ಏನು ಕರಿತೀವಿ ನಾವು, ಫಸ್ಟ್ ಒಂದು ಇಸ್ಲಾಮಿಕ್ ಸ್ಕಾಲರ್ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅಥವಾ ಒಂದು ಆ ಒಂದು ಇಸ್ಲಾಮಿಕ್ನ ಒಂದು ಆ ಒಂದು ಇಂಡೋಲಜಿಸ್ಟ್ ಅಂತ ಕರಿತೀವಿ ನಾವು. ಇಂಡೋಲಜಿಸ್ಟ್ ಅಂತ ಕೂಡ ಕರಿಬೋದು ನಾವು, ಇಂಡೋಲಜಿಸ್ಟ್ ಅಂತ ಕರಿತೀವಿ. ಓಕೆ, ನೋಡಿ, ಈಸ್ ಕಾಂಕ್ವೆಸ್ಟ್ ಆಫ್ ಪಂಜಾಬ್ ಆ್ಯಂಡ್ ಮುಲ್ತಾನ್ ಕಂಪ್ಲೀಟ್ಲಿ ಚೇಂಜ್ ಇರ್ದ ಪೊಲಿಟಿಕಲ್ ಸಿಚುವೇಶನ್ ಇನ್ ಇಂಡಿಯಾ. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಅಟ್ಯಾಕ್ ಮಾಡಿದ್ರಿಂದ ಒಂದು ಇಂಪ್ಯಾಕ್ಟ್ ಏನಾಯ್ತಪ್ಪ ಅಂದರೆ ಒಂದು ಮೊಹಮ್ಮದ್ ಗಜನಿ ಒಂದು ಅಟ್ಯಾಕ್ ಮಾಡೋದ್ರಿಂದ ಇಂಪ್ಯಾಕ್ಟ್ ಏನಪ್ಪ ಅಂದರೆ ಪಂಜಾಬ್ ಮತ್ತು ಮುಲ್ತಾನ್ ಒಂದು ಅಲ್ಲಿರುವಂಥ ಒಂದು ಅಟ್ಯಾಕ್ ಮಾಡೋದ್ರಿಂದ ಒಂದು ಪೊಲಿಟಿಕಲ್ ಸಿಚುವೇಶನ್ ಫುಲ್ ಚೇಂಜ್ ಆಯಿತು, ಒಂದು ರಾಜಕೀಯ ಸ್ಥಿತಿ ಫುಲ್ ಚೇಂಜ್ ಆಯಿತು ಅಂತ ಬಂತು. ಯಾವ ಥರ ಅಂದರೆ, ಹೀ ಪೇವ್ಡ್ ದ ವೇ ಫಾರ್ ತರ್ಕ್ಸ್ ಆ್ಯಂಡ್ ಅಫ್ಘನ್ಸ್ ಫಾರ್ ಫರ್ದರ್ ಕಾಂಕ್ವೆಸ್ಟ್ ಆ್ಯಂಡ್ ಮೇಕ್ ಡೀಪರ್ ಇನ್ಕರ್ಷನ್ಸ್ ಇನ್ ಟು ದಿ ಗ್ಯಾಂಜೆಟಿಕ್ ವ್ಯಾಲಿ ಆ್ಯಟ್ ಎನಿ ಟೈಮ್. ಇವನೊಂದು ಅಟ್ಯಾಕ್ ಮಾಡಿದ್ರಿಂದ ಏನಪ್ಪ ಅಂದರೆ ಆಲ್ಮೋಸ್ಟ್ ಈ ಒಂದು ಯಾವ ಒಂದು ಟೈಮ್ ಪೀರಿಯಡಲ್ಲಿ ಏನಪ್ಪ ಅಂದರೆ ಗ್ಯಾಂಜೆಟಿಕ್ ವ್ಯಾಲಿನ ಒಂದು ಅಟ್ಯಾಕ್ ಮಾಡ್ಬೋದಿತ್ತು, ಯಾರು ಬೇಕಾದರೂ ಬಂದು ಅಟ್ಯಾಕ್ ಮಾಡ್ಬೋದಿತ್ತು. ಯಾಕಂದರೆ ಅಷ್ಟು ವೀಕ್ ಆಗಿತ್ತು ಒಂದು ಒಂದು ಫೋರ್ಸಸ್ ಏನಪ್ಪ ಅಂದರೆ ಅಷ್ಟು ವೀಕ್ ಆಗಿತ್ತು ಅಂತ ಇವನು ತೋರಿಸ್ಕೊಡ್ತಾನೆ. ಓಕೆ, ಸೊ ತರ್ಕ್ಸ್ ಮತ್ತು ಅಫ್ಘನ್ರು ಕೂಡ ಒಂದು ಯಾವುದೇ ಟೈಮ್ ಪೀರಿಯಡಲ್ಲಿ ಅಟ್ಯಾಕ್ ಮಾಡ್ಬೋದಿತ್ತು ಅಂತ ಇವನು ಆ ಒಂದು ಈ ಒಂದು ಜಸ್ಟ್ ಈ ಒಂದು ಅಟ್ಯಾಕ್ ಮಾಡೋದ್ರೆ ಗೊತ್ತಾಗುತ್ತೆ ನಮಗೆ. ಓಕೆ, ಈ ಒಂದು ಜಸ್ಟ್ ನನಗೆ ಈಗ ಮೊಹಮ್ಮದ್ ಗಜನಿ ಬಗ್ಗೆ ನಿಮಗೆ ಹೇಳ್ಕೊಟ್ಟೆ. ಫಸ್ಟ್ ಈಗ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಮಾಡೋಣ ನಾವು, ಮೊಹಮ್ಮದ್ ಗೋರಿ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣಂತೆ. ಓಕೆ, ಎಸ್, ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಒಂದು ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಸ್ಟ್ ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡ್ಬೋದು. ಯಾವ ಥರ ಅಂದರೆ, ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಓಕೆ, ನೋಟ್ ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫಾರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವೇನು ಮಾಡಬೇಕು ಅಂದರೆ, ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಳ ಏನಪ್ಪ ಅಂದರೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಸಾಕು, ನಿಮ್ಮ ಒಂದು ಪೇಜ್ ಬರ್ತೈತಿ. ಓಕೆ, ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಅಥವಾ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ, ಥ್ಯಾಂಕ್ ಯು.